ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಬಹಳ ತಪಸ್ವಿಗಳ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಭೂಮಿಯಾಗಿದೆ, ಒಂದು ನಾಡಾಗಿದೆ, ಶ್ರಮಿಕರ ಜಿಲ್ಲೆ ಆಗಿದೆ, ಕೃಷಿಕರ ಜಿಲ್ಲೆ ಆಗಿದೆ, ಸಾಧಕರ ಜಿಲ್ಲೆ ಆಗಿದೆ, ಶಿಕ್ಷಣದ ಜಿಲ್ಲೆ ಆಗಿದೆ, ಅಭಿವೃದ್ಧಿಯ ಜಿಲ್ಲೆ ಆಗಿದೆ. 15 ವರ್ಷಗಳು ಇವತ್ತು ನಮ್ಮ ಜಿಲ್ಲೆಗಾಗಿದೆ. ಜಿಲ್ಲೆ ಆಗಿ 15 ವರ್ಷಗಳು ಆದಮೇಲೆ ಈ ಒಂದು ಸಂಭ್ರಮ ಯಾಕೆ ಮಾಡ್ತಾ ಇದ್ದೇವೆ ಅಂತಂದರೆ, ಪ್ರತಿಯೊಂದು ಕೆರೆ ನಮ್ಮ ಭಾಗದಲ್ಲಿ ಇವತ್ತು ಎಲ್ಲ ಕೆರೆಗಳು ನೀರಿಂದ ತುಂಬಿದೆ. ಇವತ್ತು ಕೃಷಿಕರು, ರೈತಾಪಿ ಜನರು ಅತ್ಯಂತ ಸಂತೋಷದಿಂದ ಇರತಕ್ಕಂಥ ಕ್ಷಣ ಆಗಿದೆ. ಅದಕ್ಕೆ ಇವತ್ತು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಚಿಕ್ಕಬಳ್ಳಾಪುರ ಉತ್ಸವ ಮಾಡಲಿಕ್ಕೆ ನಮ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ಈ ಉತ್ಸವದ ಸಾನ್ನಿಧ್ಯವನ್ನು, ಅವರ ಆಶೀರ್ವಾದವನ್ನು ವಿದ್ಯುಕ್ತವಾಗಿ ಅವರ ಅಮೃತ ಹಸ್ತದಿಂದ ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ಇವತ್ತು ತಾವೇ ನೋಡ್ತಾ ಇದ್ದೀರಿ, ಸಾವಿರಾರು ಸಂಖ್ಯೆಯಲ್ಲಿ ಇಡೀ ಜಾತ್ಯಾತೀತವಾಗಿ, ಪಕ್ಷಾತೀತವಾಗಿ ಪ್ರತಿಯೊಂದು ವರ್ಗದ ಜನರು ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಂಭ್ರಮದಿಂದ ನಾವು ಒಂದು ವಾರಗಳ ಕಾಲ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಮೂಲಕ ಇಡೀ ರಾಜ್ಯದ ಜನರಿಗೂ ಕೂಡ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ತಾಣಗಳಿದೆ, ಒಂದು ರಾಜ್ಯ ನಮ್ಮ ರಾಜ್ಯ ಹೇಗೆ ವಿವಿಧ ಜಗತ್ತು ಅಂತ ಕರೀತೇವೆ, ಅದೇ ರೀತಿಯೇ ನಮ್ಮ ಜಿಲ್ಲೆಯಲ್ಲಿ ಕೂಡ ಹಲವು ಜಗತ್ತುಗಳಿದ್ದಾವೆ, ಪ್ರವಾಸೋದ್ಯಮ ತಾಣ ಇದ್ದಾವೆ, 5 ಪಂಚ ನದಿಗಳಿಗೆ ಉಗಮ ಆಗುವಂತಹ ಪವಿತ್ರವಾದಂತಹ ಸ್ಥಳ, ಐತಿಹಾಸಿಕವಾಗಿರ್ತಕ್ಕಂತಹ ಜಲಿಯನ್ ವಾಲಾ ಬಾಗ್ ಅಂತಲೇ ಖ್ಯಾತಿ ಪಡೆದಿರ್ತಕ್ಕಂಥ ವಿದುರಾಶ್ರಿತ ಕೂಡ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು, ಕೋಟೆಗಳ ಬೀಡಾಗಿದೆ, ಬೆಟ್ಟಗಳ ಸಾಲಿದೆ, ಇವತ್ತು ಪಂಚಗಿರಿಗಳು ಇಲ್ಲಿದ್ದಾವೆ, ಕೋಟೆಗಳಿದ್ದಾವೆ. ಹಾಗಾಗಿ ಪ್ರತಿಯೊಂದು ಅಂಶ, ನಂದಿ ಬೆಟ್ಟ ಹೋಗ ನಂದೀಶ್ವರ, ಇವತ್ತು ನಂದಿ ಬೆಟ್ಟಕ್ಕೆ ರೋಪ್ವೆಯನ್ನು ಕಳೆದ 40 ವರ್ಷಗಳಿಂದ ಏನು ಕನಸು ಕಂಡಿದ್ವಿ, ಇವತ್ತು ಅದು ಕೂಡ ನಮ್ಮ ಸರ್ಕಾರದಲ್ಲಿ ಈಡೇರ್ತಾ ಇದೆ. ಹಾಗಾಗಿ ಇವತ್ತು ಇಂಥ ಒಂದು ಬೃಹತ್ ಆಗಿರ್ತಕ್ಕಂಥ ಐತಿಹಾಸಿಕ ಕಾರ್ಯಕ್ರಮ ಇವತ್ತು ವೀಕ್ಷಣೆ ಮಾಡುವಂಥದ್ದು ನನ್ನ ಪುಣ್ಯ. ಈ ಸಮಾರಂಭದಲ್ಲಿ ಭಾಗಿಯಾಗಿರುವಂಥದ್ದು, ಈ ಕಾರ್ಯಕ್ರಮ ಹೊಣೆಗಾರಿಕೆಯನ್ನು, ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿರುವಂಥದ್ದು ನನ್ನ ಪೂರ್ವ ಜನ್ಮದ ಒಂದು ಸುಕೃತ ಮತ್ತು ಪುಣ್ಯ ಅಂತ ನಾನಂತೂ ಭಾವನೆ ಮಾಡ್ತೇನೆ. ಬಹಳ ಸಂತೋಷ ಆಗ್ತದೆ. ನಿಜವಾದಂಥ ಚಿಕ್ಕಬಳ್ಳಾಪುರದ ಜನತೆ, ನಾವು ಕಷ್ಟಪಟ್ಟು ಕೃಷಿಕರು ಮಾತ್ರ ಅಲ್ಲ, ಸಂಭ್ರಮ ಪಡುವಂಥ ರೀತಿಯಲ್ಲಿ, ಸಂಭ್ರಮ ಪಡುವಂಥ ಸನ್ನಿವೇಶದಲ್ಲಿ ಸಂತೋಷವನ್ನು ಅಷ್ಟೇ ಚೆನ್ನಾಗಿ ನಾವು ಸಂತೋಷವನ್ನು ಹಂಚಿಕೊಳ್ತೇವೆ, ಮನರಂಜನೆಯಲ್ಲಿ ಕೂಡ ಪಾಲ್ಗೊಳ್ತೀವಿ ಅಂತ ಒಂದು ದೊಡ್ಡ ಸಂದೇಶವನ್ನು ಇವತ್ತು ನಮ್ಮ ಜಿಲ್ಲೆಯ ಜನರು ಇವತ್ತು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಅನಂತ ಅನಂತ ಕೋಟಿ ನಮನಗಳನ್ನು ನಾನು ಅರ್ಪಿಸ್ತೇನೆ.